ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಬಾದಾಮ್ ಮಿಲ್ಕ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಇದು ತುಂಬ ಟೇಸ್ಟು ಮತ್ತು ತುಂಬ ಗಟ್ಟಿ, ತುಂಬ ಪ್ರೋಟೀನ್ಸ್ ಇರುತ್ತೆ. ಇದು ಮಕ್ಕಳಿಗೆ ಈ ಥರ ಒಂದು ಟೀ ಕಪ್ ಅಷ್ಟು ಡೈಲಿ ಕೊಟ್ಟರೆ ಮಕ್ಕಳು ತುಂಬ ಚೆನ್ನಾಗಾಗ್ತಾರೆ. ದೊಡ್ಡವರು ಒಂದು ಟೀ ಕಪ್ಪು ರಾತ್ರಿಯಾಗಲಿ ಊಟ ಆದಮೇಲೆ ಆದರೆ ಕುಡಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ. ಬೇಕಾದರೆ ಅಬ್ಸರ್ವ್ ಮಾಡಿ ಬನ್ನಿ, ಹೆಂಗೆ ಮಾಡೋದಂತ ಹೇಳ್ಬಿಟ್ಟು ನೋಡೋಣ. ಇವತ್ತು ಫಸ್ಟು ಒಂದು 75 ಗ್ರಾಮ್ ಅಷ್ಟು ಬಾದಾಮಿ ತೊಗೊಂಡು ಅದನ್ನು ನೀರು ಹಾಕ್ಬಿಟ್ಟು, ಒಂದು 1/2 ಲೀಟ್ರಷ್ಟು ನೀರು ಹಾಕ್ಬಿಟ್ಟು ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಅಂದರೆ ಒಂದು 5 ನಿಮಿಷ ಚೆನ್ನಾಗಿ ಬೇಯೋಗ್ಬಿಡಬೇಕು. ನೋಡಿ, ಅದು ಬೆಂದವಾಗ ಅದು ಹೆಂಗೆ ಗೊತ್ತಾಗುತ್ತೆ ಅಂದರೆ ಸ್ವಲ್ಪ ಸಿಪ್ಪೆ ಎಲ್ಲ ಉಬ್ಬಿರುತ್ತೆ. ನೋಡಿ, ಇವಾಗ ಫ್ಲೇಮ್ ಆಫ್ ಮಾಡಿಕೊಂಡು, ಇವಾಗ ಆಗಿದೆಯಲ್ಲ, ಫ್ಲೇಮ್ ಆಫ್ ಮಾಡಿಕೊಂಡು ಅದನ್ನು ಒಂದು ಬೌಲ್ಗೆ ತೊಗೊಂಡು, ಆ ಬಾದಾಮಿನೆಲ್ಲ ಒಂದು ಬಟ್ಟಲಲ್ಲಿ ತೊಗೊಂಡು, ಇವಾಗ ಅದಕ್ಕೆ ತಕ್ಷಣಕ್ಕೆ ತಣ್ಣೀರು ಹಾಕಬೇಕು. ತಣ್ಣೀರು ಹಾಕಿ ಅದು ತಣ್ಣಗಾದಮೇಲೆ ಈಗ ಅದನ್ನು ಸಿಪ್ಪೆ ಬಿಡಿಸ್ಬೇಕು. ನೋಡಿ, ಈ ಥರ ಅಂದಿದ ತಕ್ಷಣ ಸ್ವಲ್ಪ ಪ್ರೆಷರ್ ಕೊಟ್ಟಿದ ಥರ ಅಂದಿದ ತಕ್ಷಣ ಸಿಪ್ಪೆ ಬಂದುಬಿಡುತ್ತೆ. ಎಲ್ಲ ಬಾದಾಮಿನ ಅದೇ ಥರ ತೆಗೆದುಬಿಡಬೇಕು. ನೋಡಿ, ಎಷ್ಟು ಈಸಿಯಾಗಿ ಬರುತ್ತೆ ಅಂದರೆ ಅದು ತುಂಬ ಬೇಗ ಆಗೋಗ್ಬಿಡುತ್ತೆ. ನಾನು ಎಲ್ಲ ಬಾದಾಮಿಗೂ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಈಗ ಒಂದು ಮಿಕ್ಸಿ ಜಾರ್ಗೆ ಸಿಪ್ಪೆ ಬಿಡಿಸಿರೋಂಥ ಬಾದಾಮಿನ ಹಾಕಿ ಅದಕ್ಕೆ ಗಟ್ಟಿ ಹಾಲನ್ನು ನಾನು ಒಂದು ಸ್ವಲ್ಪ ಹಾಕಿ ಅದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸಾಗಿ ಗ್ರೈಂಡ್ ಮಾಡಿಕೊಂಡು ಈಗ ಇವನು ಸೈಡ್ಗೆ ಇಟ್ಕೋಬೇಕು. ಈಗ ಒಂದು ಕಡಾಯಿಗೆ 1/2 ಲೀಟ್ರ್ ಹಾಲು ಗಟ್ಟಿ ಹಾಲು ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಬರೆಸ್ಬೇಕು. ಇವಾಗ ಅದರಲ್ಲಿ ಇದಕ್ಕೆ ಸಾಫ್ರಾನು ಕೇಸರಿನ ಒಂದು ಸ್ವಲ್ಪ ಒಂದು ಪಿಂಚಷ್ಟು ಹಾಕಬೇಕು. ಕೇಸರಿ ಹಾಕೋದ್ರಿಂದ ಒಳ್ಳೆ ಅರೋಮಾ ಬರುತ್ತೆ ಮತ್ತು ಕಲರ್ ಬರುತ್ತೆ. ನೀವು ಕೇಸರಿ ಹಾಕಿಲ್ಲ ಅಂದರೆ ಹಾಲು ಹಂಗೆ ಬೆಳ್ಳಿಗೆನೆ ಇರುತ್ತೆ. ಈ ಥರ ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಒಂದು 5-6 ಕುದಿ ಬಂದಮೇಲೆ ಇದಕ್ಕೆ ನಾವು ಗ್ರೈಂಡ್ ಮಾಡ್ಕೊಂಡಿರೋಂಥ ಪೇಸ್ಟ್ ಹಾಕ್ಕೊಂಡು ಮತ್ತು ಒಂದು 5 ನಿಮಿಷ ಇದೇ ಥರ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಹಾಲು ಗಟ್ಟಿ ಆಗ್ತಾ ಬರುತ್ತೆ. ಈ ಸೈಡಲ್ಲೆಲ್ಲ ಕೆನೆ ಹೋಗಿ ಕಟ್ಕೊಳುತ್ತಲ್ಲ, ಅದನ್ನೆಲ್ಲ ಒಂದು ಸ್ವಲ್ಪ ಈ ಥರ ನಾವು ಎಲ್ಲ ತೆಗೆದು ಹಾಲಲ್ಲೇ ಹಾಕಬೇಕು. ಸ್ವಲ್ಪ ಗಟ್ಟಿ ಬಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಒಂದು 5 ನಿಮಿಷ ಕುದಿತಿರುವಾಗ ನೋಡಿ, ಇವಾಗ ಅದಕ್ಕೆ ಒಂದು 100 ಗ್ರಾಮ್ 150 ಗ್ರಾಮ್ ಅಷ್ಟು ಸಕ್ಕರೆ ಹಾಕಿದ್ರೆ ಸಾಕಾಗುತ್ತೆ. ಹಾಕ್ಬಿಟ್ಟು ಅಂದರೆ 1/2 ಕಪ್ಪಷ್ಟು ಸಕ್ಕರೆ ಹಾಕಿದ್ದೀನಿ ನಾನು. ಹಾಕ್ಬಿಟ್ಟು ಅದನ್ನು ಮತ್ತೆ ಒಂದು 2 ನಿಮಿಷ ಅದು ಚೆನ್ನಾಗಿ ಕುದಿ ಬರೆಸ್ಕೋಬೇಕು. ಆ ಸೈಡಲ್ಲಿ ಕೆನೆ ಎಲ್ಲ ತೆಗೆದಾಕ್ಕೊಂಡು ಫ್ಲೇಮ್ ಆಫ್ ಮಾಡಿಕೊಂಡು ಈಗ ಇದನ್ನು ಬಿಸಿ ಬಿಸಿ ಆದರೂ ಕುಡಿಬೋದು, ಇಲ್ಲ ನಾವು ತಣ್ಣಗೆ ಮಾಡಿಕೊಂಡು ಫ್ರಿಡ್ಜಲ್ಲಿ ಇಟ್ಕೊಂಡಾದರೂ ಕುಡಿಬೋದು. ನಮ್ಮ ಚಾಯ್ಸ್, ಹೆಂಗಾದರೂ ಕುಡಿಬೇಕು. ಹೆಂಗೆ ಕುಡಿದ್ರೂ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಮಾಡಿ ನೀವು ಮಕ್ಕಳಿಗೆಲ್ಲ ಹಾಲಲ್ಲಿರೋ ಪ್ರೋಟೀನ್ಸ್ ಆಗಲಿ, ಬಾದಾಮಿಯಲ್ಲಿರೋ ಕಾರ್ಬೋರೇಟ್ಸ್ ಆಗಲಿ ಎಲ್ಲ ಸಿಗುತ್ತೆ. ಈ ಥರ ಎಲ್ಲ ಟ್ರೈ ಮಾಡಿ ಮಕ್ಕಳಿಗೆಲ್ಲ ಕೊಡಿ. ಹೆಲ್ತಿಯಾಗಿರ್ಬೋದು ನಾವೂ ಎಲ್ಲ ಈ ಥರ ಹೆಲ್ತಿ ಹೆಲ್ತಿ ರೆಸಿಪೀಸ್ ಮಾಡ್ಕೊಂಡು ಕುಡಿದ್ರೆ ನಮ್ಮ ಹೆಲ್ತು ಚೆನ್ನಾಗಿರುತ್ತೆ. ಮನೇಲಿ ಆಚೆ ತೊಗೊಂಡು ಕುಡಿಯೋಷ್ಟು ಇರೋಲ್ಲ ನಾವು. ಅಷ್ಟೇ ಆಗಿದೆ. ನೀವು ಮನೇಲಿ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.